ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿಗೆ ಮೈಸೂರಿಂದ ಹೊರಟಂಥ ಮೈಸೂರು ದರ್ಬಾಂಗ್ ಹೋಗ್ತಕ್ಕಂಥ ಎಕ್ಸ್ಪ್ರೆಸ್ ರೈಲು ಸುಮಾರು 994 ಜನನ ಸಾಗಿಸ್ತಾ ಇತ್ತು. ಅಥವಾ 180 ಜನ ಕರ್ನಾಟಕದವರು ಇದ್ದರು, ಮೈಸೂರಿಂದ ಹತ್ತಿದಂಥವರಿದ್ದರು. ಸುಮಾರು ಇನ್ನು 10:30 ವೇಳೆಗೆ ಇನ್ನು ಕೇವಲ 40 ಕಿಲೋಮೀಟರ್ ಚೆನ್ನೈ ಇದ್ದಂಥ ಸಂದರ್ಭದಲ್ಲಿ ಆ ಟ್ರೈನು ಅಲ್ಲಿ ತಪ್ಪಿ ಸುಮಾರು 13 ಬೋಗಿಗಳು ಕಳಿಸಿವೆ. ಅದರಲ್ಲಿ 2 ಬೋಗಿ 3 ಬೋಗಿಗೆ ಬೆಂಕಿ ಇದಾಗಿದೆ. ಅದರೊಳಗೆ ಇದ್ದಿದ್ದ ಒಂದು ಬೋಗಿಲಿ ಇದ್ದಿರ್ತದೆ ಒಂದು ಪ್ಯಾಂಟ್ರಿ ಮತ್ತೊಂದಿತ್ತು, ಅದು ಇನ್ನೊಂದೊಳಗೆ ಇದಾಗಿದೆ. ಅಷ್ಟು ತಕ್ಷಣವೇ ಅಗ್ನಿಶಾಮಕ ದಳದವರು ಅದನ್ನೆಲ್ಲ ಆರಿಸಿದ್ದಾರೆ. ಫಾರ್ಚುನೇಟ್ಲಿ ಇವತ್ತು ತುಂಬ ಒಳ್ಳೆಯ ದಿನ, ದಸರಾ ಇದ್ದಿದ್ದರಿಂದ ಭಾರಿ ಒಳ್ಳೆಯ ದಿನ. 19 ಜನಕ್ಕೆ ಏಟಾಗಿದೆ, ಅದರೊಳಗೆ ಇಬ್ಬರಿಗೆ ಸ್ವಲ್ಪ ಮೇಜರ್ ಇಂಜುರೀಸ್ ಆಗಿದೆ. ಒಬ್ಬರನ್ನ ಚೆನ್ನೈ ಆಸ್ಪತ್ರೆಗೆ ಪ್ರೈವೇಟ್ ಆಸ್ಪತ್ರೆಗೆ ರವಾನಿಸಲಾಗಿದೆ, ಇನ್ನೊಬ್ಬರನ್ನ ಅಲ್ಲೇ ನರ್ಸಿಂಗ್ ಹೋಮ್ನಲ್ಲಿ ಇದು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 17 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಅದನ್ನು ಇದು ಮಾಡ್ತಾ ಇದ್ದಾರೆ. ತಕ್ಷಣವೇ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಪ್ಯಾಸೆಂಜರ್ಸ್ನ ಊಟದ ವ್ಯವಸ್ಥೆ ಮಾಡಿ ಎಲ್ಲವನ್ನೇ ಮಾಡಿ ಮೆಮೋ ಟ್ರೈನ್ ಮುಖೇನ ನಾವು ಚೆನ್ನೈಗೆ ಇದು ಮಾಡಿ ಅಲ್ಲಿಂದ ಅದು ಎಲ್ಲಿಗೆ ಹೋಗಬೇಕಾಗಿತ್ತು ದರ್ಬಾಗಿನ ಬಿಹಾರ ರಾಜ್ಯಕ್ಕೆ ಹೋಗ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಇದು ಆಗಬಾರ್ದಾಗಿತ್ತಾಗಿದೆ, ಇದು ಹೆಂಗಾಯಿತು ಏನಾಯಿತು ಎಲ್ಲವನ್ನು ಕೂಡ ರೈಲ್ವೆ ಇಲಾಖೆ ನಮ್ಮ ಜನರಲ್ ಮ್ಯಾನೇಜರ್ ಈಗಾಗಲೇ ಸ್ಥಳಕ್ಕೆ ಹೋಗಿದ್ದಾರೆ, ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ತಾಂತ್ರಿಕವಾಗಿ ಎಲ್ಲವನ್ನು ಮಾಡಿ ಮಾಹಿತಿ ಕೊಟ್ಟು ತದನಂತರ ಯಾಗಾಯಿತು ಏನು ಅನ್ನೋದನ್ನ ನಾಳೆ ಬೆಳಗ್ಗೆ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪ್ರಾಥಮಿಕವಾಗಿ ಏನಾದರೂ ಗೊತ್ತಾಯ್ತು ಸರ್, ರೀಸನ್ನು ಏನಕ್ಕೆ? ರೀಸನ್ ಗೊತ್ತಾಗಿಲ್ಲ, ಎನ್ಕ್ವೈರಿ ನಡೀತಾ ಇದೆ, ಅದು ಹೆಂಗಾಯಿತು ಏನು ಅಂತ ಅಂದ್ಬಿಟ್ಟು. ಒಂದು ದೇವ್ರ ದಯೆ, ಭಗವಂತನ ದಯೆ, ಬರೀ 19 ಜನಕ್ಕೆ ಏಟಾಗಿದೆ, ಅಥವಾ ಇಬ್ಬರು ಮಾತ್ರ ಸ್ವಲ್ಪ ಬೇಜಾರಾಗಿದೆ, ಇನ್ನು ಉಳಿದವ್ರಿಗೆಲ್ಲ ಅಂಥ ಬೇಜಾರಾಗಿಲ್ಲ ಅನ್ನೋದನ್ನು ನಾನು ಜನರಲ್ ಮ್ಯಾನೇಜರ್ ಹತ್ರ ಮಾತಾಡಿದೆ, ನಮ್ಮ ಬೇರೆ ಬೇರೆ ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿದೆ. ಎಲ್ಲ ಅಧಿಕಾರಿಗಳು ಸ್ಥಳದಲ್ಲಿ ಮುಖ ಮೂಡಿದ್ದಾರೆ, ಎಲ್ಲವನ್ನು ಕೂಡ ಅವ್ರನ್ನ ಯಾವ್ಯಾವ ಸ್ಥಳಕ್ಕೆ ತಗೊಂಡೋಗ್ಬೇಕು, ಏನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ರೈಲ್ವೆ ಇಲಾಖೆ ಇವತ್ತು ಮಾಡ್ತಾ ಇದೆ. ಮತ್ತು ಯಾರಿಗೆ ಏಟಾಗಿದೆ ಏನನ್ನೋದು ಕೂಡ ಸಹಾಯವಾಣಿಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ಆ ಸಹಾಯವಾಣಿ ನಂಬರನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಆ ಸಹಾಯವಾಣಿ ಮುಖೇನ ಜನರನ್ನು ಸಂಪರ್ಕ ಮಾಡ್ತಕ್ಕಂಥದಕ್ಕೆ 08224200 08224200 83101 2999 5 ಈ ಎರಡು ನಂಬರ್ನಲ್ಲಿ ಯಾರು ಇದು ಮಾಡಿದ್ರು ಕಾಲ್ ಮಾಡಿದ್ರು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮಗೆ ಲಭಿಸ್ತದೆ. ಇದು ಆಗಬಾರ್ದಾಗಿತ್ತು, ಆಗಿದೆ. ಈ ಥರದ ಘಟನೆಗಳು ಆಗದಾಗಿ ನೋಡ್ಕೊಳ್ತಕ್ಕಂಥದಕ್ಕೆ ರೈಲ್ವೆ ಇಲಾಖೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳೋ ಜೊತೆಗೆ ಪ್ರಿಕಾಸ್ತರಿ ಏನೇನು ಮಾಡೋಕ್ಕೂ ಮಾಡ್ತದೆ. ಭಗವಂತಂದೇ 19 ಜನಕ್ಕೆ ಇಂಜುರಿ ಆಗಿದೆ, ಬಾಕಿ ಅವ್ರಿಗೆ ಏನಾಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.